ಸೇ ಹಾಯ್. ಹಾಯ್ ಹಾಯ್ ಎವ್ರಿಬಡಿ. ಲಾಸ್ಟ್ ಕ್ಲಾಸ್ ನೀವು ನೋಡಿದ್ದೀರಾ, ಶಿರಿ ಹೆಲ್ಪ್ ಯು ಟು ಯೂಸ್ ದಟ್ ಟ್ರಿಕ್. ಜ್ಞಾಪಕ ಇದೆ ಅಲ್ವಾ ನಿಮಗೆ? ಶಿರಿ ನಿನ್ ಜ್ಞಾಪಕ ಇದೆಯಾ ಅವ್ರಿಗೆ ಏನ್ ಹೇಳ್ಕೊಟ್ಟೆ ಲಾಸ್ಟ್ ಕ್ಲಾಸ್ ಅಲ್ಲಿ? ಐ ವಾಸ್ ಐ ವೆಂಟ್. ಇವಾಗ ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಹೇಳ್ಬೇಕಾದ್ರೆ ಐ ವಾಸ್ ಐ ವೆಂಟ್ ಹೇಳಿದ್ರೆ ಸಾಕು, ಅವಾಗ ನಿಮಗೆ ಚೆನ್ನಾಗಿ ಮಾತಾಡಕ್ ಆಗುತ್ತೆ. ಸೊ ಶಿರಿ, ನಾವ್ ಯು ಸ್ಟ್ಯಾಂಡ್ ಹಿಯರ್ ಅಂಡ್ ಯು ಆರ್ ಗೋಯಿಂಗ್ ಟು ಹೆಲ್ಪ್ ದೆಮ್ ವಿತ್ ಫ್ಯೂಚರ್. ಐ ವಿಲ್ ಬಿ. ಪಾಸ್ಟ್ ಟೆನ್ಸ್ ಏನ್ ಹೇಳಿದೆ ಬೇಗ ಹೇಳ್ಬಿಡು, ಅವ್ರಿಗೆ ಒಂದು ರೀಕ್ಯಾಪ್ ಸೋ ದಟ್ ಯಾರು ಲಾಸ್ಟ್ ಕ್ಲಾಸ್ ಮಿಸ್ ಮಾಡಿದಾರ ನೋಡ್ತಾರೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಏನೇನು ಹೇಳಿ, ಸುಮ್ಮನೆ ಬೇಗ ಬೇಗ ನೀವು ಫಾಸ್ಟ್ ಆಗಿ ಹೇಳ್ತಿಲ್ಲ, ಹೇಳ್ಬಿಡು. ಕಮಾನ್. ಎಪಿಸೋಡ್ 38 ಟ್ರಿಕ್ ಏನಂದ್ರೆ, ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಾರೆ, ಈ ಕ್ಷಣದ ನಂತರ ಯಾವುದೇ ವಿಷಯದ ಬಗ್ಗೆ ಮಾತಾಡ್ಬೇಕಾರೆ ಏನ್ ಮಾಡ್ಬೇಕು? ಐ ವಿಲ್ ಬಿ ಅಷ್ಟೇ. I will go, I will eat, I will be waiting, I will be swim, I will be checking the accounts, I will be on the AC, I will be teaching the students. ಆ ತರಾನೇ ಮಾತಾಡ್ಬೇಕು, ಸರಿಯಾ? ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ವಿಲ್ಲು ವಿಲ್ ಬಿ ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಇವಾಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಐ ಆಲ್ರೆಡಿ ಗಿವನ್ ಯು ಪ್ರಾಕ್ಟೀಸ್ ವೀಕ್ಷಿಪ್ ಕ್ರಿಕೆಟ್ ತೋರಿಸು ಈ ಕ್ಷಣದಿಂದ. ಐ ವಿಲ್ ಟೀಚ್ ಯು ಫಾರ್ ಅನದರ್ 2 ಮಿನಿಟ್ಸ್, ಅಲ್ಲಿಂದ ಶುರು ಮಾಡಿ, ಆಮೇಲೆ ಏನೇನು ಮಾಡ್ತೀಯಾ ಹೇಳಿ. ವೀಕ್ಷಕರೇ ಗಮನ ಇಡಿ, ಐ ವಿಲ್ ಬಿ. ಐ ವಿಲ್ ಬಂದಾಗ ಹಿಂಗೆ ಬರಲ್ಲ. ಐ ವಿಲ್ ಈಟ್, ಐ ವಿಲ್ ಸಿಂಗ್, ಐ ವಿಲ್ ಟಾಕ್. ಐ ವಿಲ್ ಬಿ ಬಂದಾಗ ಹಿಂಗೆ ಬರುತ್ತೆ. ಐ ವಿಲ್ ಬಿ ವೇಟಿಂಗ್, ಐ ವಿಲ್ ಬಿ ಟಾಕಿಂಗ್, ಐ ವಿಲ್ ಬಿ ಸಿಂಗಿಂಗ್, ಐ ವಿಲ್ ಬಿ ಬೈಯಿಂಗ್. ಸ್ಟಾರ್ಟ್ ಮಾಡ್ತೀಯಾ? ವಿ ವಿಲ್ ಬಿ ಟೀಚಿಂಗ್ ಫಾರ್ ಅನದರ್ ಫ್ಯೂ ಮಿನಿಟ್ಸ್. ಆಮೇಲೆ ಏನೇನು ಮಾಡ್ತೀಯಾ ಹೇಳಿ. ಐ ವಿಲ್ ಈಟ್ ಪೆನ್ನೆ ಪಾಸ್ ಐ ವಿಲ್ ಈಟ್ ಪೆನ್ನೆ ಪಾಸ್ತಾ ಅಂಡ್ ಮಾರ್ಗರಿಟಾ ಪಿಜ್ಜಾ ದೆನ್ ವಿ ವಿಲ್ ಗೋ ಟು ದ ಫುಡ್ ಸ್ಟಾಪ್ ವಿ ವಿಲ್ ಈಟ್ ಪೆನ್ನೆ ಪಾಸ್ತಾ ಐ ವಿಲ್ ಈಟ್ ಪಿಜ್ಜಾ ಅದಾದ್ಮೇಲೆ ಐ ಆಮ್ ಈಟಿಂಗ್ ಪಿಜ್ಜಾ ಅಂತ ಹೇಳ್ಬಾರ್ದು ಐ ವ
ಹೋಮ್. ಆಮೇಲೆ ಐ ವಿಲ್ ಪ್ಲೇ ವಿತ್ ಮೈ ಬೆಸ್ಟ್ ಫ್ರೆಂಡ್ ಅಶ್ಮಿತಾ. ಓಕೆ. ಆಮೇಲೆ ಈ ಬಾಯ್ ಓಪನ್ ಮಾಡಿದಾಗ ಕರೆಕ್ಟ್ ಆಗಿ ಮಾತಾಡಬೇಕು, ಸರಿಯಾ? ವೆರಿ ಗುಡ್. ಐ ವಿಲ್ ಗೋ ಟು ಅವರ್ ಹೌಸ್ ಅಂಡ್ ಪ್ಲೇ ವಿತ್ ದ ಕಿಚನ್ ಸೆಟ್. ವೆರಿ ಗುಡ್. ದೆನ್ ವಿ ಬೋತ್ ವಿಲ್ ಗೋ ಡೌನ್ ಟು ಪ್ಲೇ. Very good, excellent. Well done. Thank you. I believe you have bought something. Yesterday when we bought all this, in the morning when we bought all this, Yenaito, we got her something. So what will you do? We got her a... I will be here by Kashte. I will be giving her a minion wallet which I bought it for her from Sapphire Toys. Nodi, eshtu da sentence. So, I will be giving her a minion wallet which I bought for her from Sapphire Toys. Ee tara neevu doddu vakya maadabodu, kashta agilla. To with by for adanella seriskondu hege maadodu anta na nimge munche toriskottidini. Aa episode check maadi, sariya? Then after that, then will you swim today? No, I will not swim today. Hello, I will not swim today. Will you go back to Jayanagar class today? No. Hello, I will not go back to Jayanagar. I will not go back to Jayanagar class today. So, yen gotha? Neevu I went helidralla. I was not eating dosa in the morning. I was eating vere eno. Correct? So, I was not kuda use madodu. Neevu practice maadi. I will not go to... Will you go to Mantri Mall? No. Orion Mall. I will not go to Mantri Mall. I will go to Orion Mall. I will not go to Mantri Mall. I will go to... Orion Mall to buy some toys. Correct. Will you eat breakfast in Orion Mall? No, we are going to eat lunch in Orion. Very good. We will eat lunch. We will eat lunch ಅಂತ ಹೇಳಿ, ಸರಿಯಾ? We will eat lunch in Orion Mall. ಯಾಕಂದ್ರೆ
ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ ಇವ್ರ ತರ ಯಾವ ತರ ವಿ ಆರ್ ನಾಟ್ ಗೋಯಿಂಗ್ ಟು ಈಟ್ ಅಂತ ಹೇಳೋದು ಗೊತ್ತಾಗುತ್ತೆ. ಫ್ಯೂಚರ್ ಅಲ್ಲಿ ಪ್ರೆಸೆಂಟ್ ರೆಫರೆನ್ಸ್ ಇಂದ ನಾವು ಆಮೇಲೆ ತಿನ್ನಲ್ಲ ಅಂತ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಂಗೆ ವಿ ಆರ್ ನಾಟ್ ಗೋಯಿಂಗ್ ಟು ಈಟ್ ದಟ್ ವಿ ಆರ್ ಗೋಯಿಂಗ್ ಟು ಈಟ್ ದಿಸ್ ಅಂತ. ಆದ್ರೆ ಫಾರ್ ದ ಟೈಮ್ ವಿ ವಿಲ್ ನಾಟ್ ಈಟ್ ಅಂತ ಹೇಳ್ಬಿಡಿ. ವಿ ವಿಲ್ ಗೋ ದೇರ್, ವಿ ವಿಲ್ ಬಿ ಗೋಯಿಂಗ್ ದೇರ್, ವಿ ವಿಲ್ ಗೋ ಟು ಒರಯನ್ ಮಾಲ್ ಅನ್ಬೋದು ಅಥವಾ ವಿ ವಿಲ್ ಬಿ ಗೋಯಿಂಗ್ ಟು ಒರಯನ್ ಮಾಲ್ ಅನ್ಬೋದು. ಆಮೇಲೆ ವಿ ವಿಲ್ ಈಟ್ ಅನ್ಬೋದು, ಆಮೇಲೆ ವಿ ವಿಲ್ ನಾಟ್ ಈಟ್ ದೋಸಾ, ವಿ ವಿಲ್ ಈಟ್ ಪಾಸ್ತಾ, ಆ ಥರನೂ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇರಿ, ಯು ಸೆಡ್ ಇಟ್ ವೆರಿ ಬ್ಯೂಟಿಫುಲಿ, ಇವ್ರಿಗೆಲ್ಲರಿಗೂ ಅರ್ಥ ಆಗಿದೆ. ಪ್ರಾಕ್ಟೀಸ್ ಸೆಷನ್ ನೀವು ದಯವಿಟ್ಟು ನಿಮ್ಮ ಜೀವನದಲ್ಲಿ ನೀವು ಉಪಯೋಗಿಸೋ ಅಂಥದ್ದನ್ನು ನೀವು ಇಂಗ್ಲೀಷ್ನಲ್ಲಿ ಹೇಳಿ. ಇವ್ರು ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ ಇವ್ರ ಮದರ್ ಟಂಗ್ ಕನ್ನಡ, ಸೊ ಮೈಂಡ್ ವರ್ಕ್ ಆಗ್ತಾ ಇರೋದು ಕನ್ನಡದಲ್ಲಿ. ನೀವು ಕನ್ನಡ ಭಾಷೆನ ಅಥವಾ ನಿಮ್ಮ ಮಾತೃಭಾಷೆನ ಹೇಗೆ ಪರ್ಫೆಕ್ಟ್ ಮಾಡ್ಕೊಂಡ್ರಿ? ಬೈ ಗ್ರಾಮರ್ ಇಲ್ಲ, ಬೈ ಪ್ರಾಕ್ಟೀಸ್, ಬೈ ಅಟ್ಮಾಸ್ಫಿಯರ್. ಸೊ ನೀವು ಎಷ್ಟು ಜಾಸ್ತಿ ಮಾತಾಡ್ತಿರೋ ಅಷ್ಟು ಒಳ್ಳೆಯದು ನಿಮಗೆ. ನೀವು ಅಟ್ಮಾಸ್ಫಿಯರ್ ಇಂದ ಪ್ರಾಕ್ಟೀಸ್ ಮಾಡಿ ನೋಡಿ. ಇವಾಗ ಕೇಳ್ತೀರಾ ನಾನು ಹೆಂಗೆ ಸರ್ ಮಾತಾಡಲಿ, ನಂಗೆ ಯಾರೂ ಇಲ್ಲ ಮಾತಾಡೋಕ್ಕೆ, ನಂಗೆ ಏನು ಗೊತ್ತಿಲ್ಲ ಅಂತ. ಗೊತ್ತಿದೆಯಲ್ರಿ, ಐ ವಾಸ್ ಐ ವೆಂಟ್ ಹಿಂದಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಟ್ಟಿದ್ದು. ಪಾಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ, ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ಐ ವಿಲ್ ಐ ವಿಲ್ ಬಿ, ಅಷ್ಟು ಹೇಳ್ಬಿಡಿ. ಸರಿಯಾ? ಐ ವಿಲ್ ಐ ಬಿ, ಐ ವಿಲ್ ವೇಟ್, ಐ ವಿಲ್ ಗೋ, ಐ ವಿಲ್ ಚೆಕ್, ಐ ವಿಲ್ ಚೆಕ್ ದ ಅಕೌಂಟ್ಸ್, ಐ ವಿಲ್ ಟಾಕ್ ಟು ದ ಸ್ಟೂಡೆಂಟ್ಸ್, ದೆನ್ ಐ ವಿಲ್ ಗೋ ಟು ಜಯನಗರ್ ಕ್ಲಾಸ್ ರೂಮ್, ಆ ಥರ ಹೇಳ್ತೀವಿ. ಸರಿಯಾ? ಥ್ಯಾಂಕ್ಸ್ ಅ ಲಾಟ್ ಶಿರಿ. ಸೊ ಇವ್ರಿಗೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ನೋಡ್ಕೊಂಡು ಹೇಳ್ಬೇಕು ನೀನು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗೂ ಹೇಳಿ. ನಿಮ್ಗೆ ಇಷ್ಟ ಅಂದ್ರೆ ನಿಮ್ ಫ್ರೆಂಡ್ಸ್ ನೂ ಕೇಳಿ. ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗೂ ಹೇಳಿ. ಹೇಳಿ ಫುಲ್ ಹೇಳ್ಬೇಕು. ನಿಮ್ಗೆ ಇಷ್ಟ ಅಂದ್ರೆ ನಿಮ್ ಫ್ರೆಂಡ್ಸ್ಗೂ ಹೇಳಿ. ವಾಶ್ ಮಾಡಕ್ ಹೇಳಿ, ವಾಶ್ ಮಾಡಕ್ ಹೇಳಿ. ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳಕ್ ಹೇಳಿ, ಇಂಗ್ಲಿಷ್ ಇಂಪ್ರೂವ್ ಮಾಡಕ್ಕೆ ಹೇಳಿ, ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳಕ್ಕೆ ಹೇಳಿ, ಇಂಪ್ರೂವ್ ಮಾಡಕ್ಕೆ ಹೇಳಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್, ಬೈ ಬೈ, ಐ ಆಮ್ ವೆರಿ ಬಿಸಿ. ಯಾ, ಬೈ ಬೈ, ಬೈ ಬೈ, ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡ್ ನಮ್ಮ ಮರಿದಲ್ಲೇ ನೋಡಿ.